ಎರಡು ವರ್ಷ ಇಡೀ ದೇಶದಲ್ಲಿ ಡೆಲ್ಲಿನಲ್ಲಿ ರಾಮಲೀಲಾ ಮೈದಾನ, ಮುಂಬೈನಲ್ಲಿ ಆಜಾದ್ ಮೈದಾನ, ಅಷ್ಟು ಮಂದಿ ಜನ ನೋಡಿಕೊಂಡು ಕೂತ್ಕೊಂಡು ಈ ಕಾನೂನು ಬರೆಯದಾನ. ಸುಮಾರು 6 ತಿಂಗಳ ಟೈಮ್ ತಗೊಂಡು ಒಳ್ಳೆ ಒಂದು ಕಾನೂನು ತಯಾರಾಯಿತು. ಈ ಕಾನೂನು ಯಾವತ್ತಿನ ದಿವಸ ಪಾರ್ಲಿಮೆಂಟ್ನಲ್ಲಿ ಅವರು ನೀವೇ ಸೇವಕರಂದ್ರೆ ನಮ್ಗೇನ ನಾವೆಂತ ಸೇವಕರು ನಾವೇನ್ ಅನ್ಕೋಬೇಕು ಅಂತ. ಅವತ್ತಿನ ದಿವಸ ಒಬ್ಬರು ಕಾನೂನು ಮಂತ್ರಿ, ಅವತ್ತಿನ ಕಾನೂನು ಮಂತ್ರಿ ಅರವಿಂದ್ ಕೇಜ್ರಿವಾಲ್, ಅಣ್ಣಾ ಹಜಾರೆ ಅವರು, ಜಸ್ಟಿಸ್ ಹೆಗ್ಡೆ ಅವರು, ನಾವೆಲ್ಲ ಬೆಂಗಳೂರಿನಲ್ಲಿದ್ವಿ. ಅವತ್ತಿನ ದಿವಸ ಸುಮ್ಮನೆ ಚರ್ಚೆ ಆಯ್ತು. ನನ್ನ ಮನೆಗೆ ಹೋದೆ ಜೀವನ ಮಟ್ಟಿ ಪಾರ್ಟಿ ಸಂಪೂರ್ಣ ಕಾರಣಕ್ಕೋಸ್ಕರ ನಾವು ಕಾಂಗ್ರೆಸ್ ಆಚೆಯಿಂದ ಬೆಂಬಲ ತಗೊಂಡ್ವಿ. 49 ದಿವಸ ನಾವು ಮೊದಲು ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ನಿಂತಿತ್ತು ಅಂದ್ರೆ ಬೀದಿನಲ್ಲಿ ಟೀ ಮಾರ ಮನುಷ್ಯ 1 ರೂಪಾಯಿ ಡಿಸ್ಕೌಂಟ್ ಕೊಡೋಕ್ಕೆ